ಕೊರೋನಾ ಗೆ ಸಿಂಪಲ್ ಮನೆ ಮದ್ದನ್ನ ನಾನು ಹೇಳ್ತೀನಿ. ಇದನ್ನ ಈ ಕಷಾಯ ಕುಡಿಯೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬಹುದು. ಯಾಕೆಂದ್ರೆ ಇದು ನಾವು ನಮ್ಮ ಮನೆಯಲ್ಲಿ ಸುಮಾರು ದಿನಗಳಿಂದ ನಾವು ಈ ಕಷಾಯ ಕುಡಿತಿರೋದ್ರಿಂದ ಯಾವುದೇ ರೀತಿ ಕೆಮ್ಮು, ನೆಗಡಿ, ಜ್ವರ ಯಾವುದೇ ರೀತಿದು ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ, ಆಗೋದೂ ಇಲ್ಲ. ಇದರಿಂದ ಕೊರೋನಾ ಅನ್ನೋದನ್ನ ನಾವು ಖಂಡಿತ ದೂರ ಮಾಡ್ಬೋದು. ಮತ್ತೆ ಯಾವ್ಯಾವ್ದು ಸೊಪ್ಪುಗಳನ್ನ ಹಾಕಿ ನಾನು ಕಷಾಯ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ಸ್ನೇಹಿತರೆ, ಕೊರೋನಾ ಬಂದ್ಬಿಡುತ್ತೆ ಅಂತೇಳಿ ಎದ್ರಕಣಕ್ ಹೋಗ್ಬೇಡಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದ್ರೆ ಕೊರೋನಾದಿಂದ ಸತ್ತಿರೋ ಸಂಖ್ಯೆನೇ ಕಮ್ಮಿ, ಗುಣಮುಖ ಆಗಿರೋರೇ ಜಾಸ್ತಿ ಇದ್ದಾರೆ. ಆದ್ರಿಂದ ನಿಮ್ಮಲ್ಲೇ ನೀವೊಂದು ಆತ್ಮವಿಶ್ವಾಸ ಇಟ್ಕೊಳ್ಳಿ. ಯೋಚನೆ ಮಾಡ್ತಾ ನಿಮ್ಮಲ್ಲೇ ಇರೋಂಥ ರೋಗ ನಿರೋಧಕ ಶಕ್ತಿನ ಕಳ್ಕೊಳಕ್ ಹೋಗ್ಬೇಡಿ. ಈ ಥರ ಯೋಚನೆ ಮಾಡಿ ಎದ್ರಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರೋಂತಹ ಜೀವಕೋಶಗಳು ಸಾಯ್ತಾ ಬರ್ತವೆ, ಅದರಿಂದ ನಾವು ಬೇಗ ಕಾಯಿಲೆಗೆ ತುತ್ತಾಗ್ತೀವಿ. ಖಂಡಿತ ಇದ್ರ ಬಗ್ಗೆ ಯಾರು ಎದ್ರಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಮನೆಗಳಲ್ಲೇ ಸಿಗೋವಂಥ ಔಷಧೀಯ ಸಸ್ಯಗಳಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೋದು. ಯಾವ್ದ್ಯಾವ್ದು ಸಸ್ಯಗಳು ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ನಾನು ಸುಮಾರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳೋ ಅಂತ ಸಸ್ಯಗಳನ್ನ ಬೆಳೆಸಿದ್ದೀನಿ. ಅದರಲ್ಲಿ ಸಿಂಪಲ್ ಆಗಿ ನಿಮ್ಗೆ ಎಲ್ರಿಗೂ ಸಿಗೋ ಅಂತ ನಾನು ಸಸ್ಯಗಳ ಬಗ್ಗೆ ಹೇಳ್ತೀನಿ. ನೋಡಿ, ಪಾರಿಜಾತ ಇದು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಇದು ನಮಗೆ ಯಾವುದೇ ಒಂದು ಜ್ವರದ ಥರದ್ದು, ಯಾವುದೇ ವೈರಸ್ ಆಗಿರ್ಬೋದು, ಯಾವುದೇ ಥರದ ಜ್ವರ ಬರೋಕ್ಕಂತೂ ನಮಗೆ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ನಾವು ಅಲ್ಲೇ ಕುಳಿತಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಅನುಭವ ಆಗಿದೆ. ಪಾರಿಜಾತ ಎಲೆ ಆಗಿರ್ಬೋದು, ಇಲ್ಲ ಪಾರಿಜಾತ ಹೂವನ ತಗೊಳ್ಳಿ. ಆಮೇಲೆ ತುಂಬೆ ಸೊಪ್ಪು ಇಲ್ಲ ಅಂದರೆ ತುಂಬೆ ಹೂವನ್ನು ತಗೊಳ್ಳಿ. ಆಮೇಲೆ ದೊಡ್ಡ ಪತ್ರೆ ತಗೊಂಡಿದ್ದೀನಿ ಒಂದೆರಡು. ಆಮೇಲೆ ತುಳಸಿ ಎಲೆ ಇಷ್ಟೇ ನಮಗೆ ಬೇಕಾಗಿರೋದು ಎಲೆಗಳಲ್ಲಿ. ಅದ್ರ ಜೊತೆ ಸ್ವಲ್ಪ ಕಾಳು ಮೆಣಸು, ಆಮೇಲೆ ಅರಶಿನ, ಜೀರಿಗೆ, ಒಂದೆರಡು ಒಂದೆರಡು ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನ ಈ ಎಲೆಗಳೆಲ್ಲ ತೊಳೆದ್ಬಿಟ್ಟು ಇಷ್ಟನ್ನ ಒಂದೆರಡು ಲೋಟ ನೀರು ಹಾಕಿ ಅದು ಒಂದು ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ ಸ್ನೇಹಿತರೆ. ಅದು ಕುದಿಬೇಕಾದ್ರೇ ಎಲ್ಲರೂ ಸ್ವಲ್ಪ ಅಬೆ ತಗೊಳ್ಳಿ. ಅಬೆ ತಗೊಳ್ಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೇನಾದರೂ ವೈರಸ್ ಇದ್ರೆ ಕೂಡ ಅದು ಸಾಯುತ್ತೆ. ಅದು ಒಂದು ಲೋಟ ಕುದ್ದು ಒಂದು ಲೋಟ ಹಾಕ್ತಿದ್ದಂಗೆ ಸ್ವಲ್ಪ ಬೆಲ್ಲ ಹಾಕಿ, ಯಾಕೆಂದ್ರೆ ಎಲ್ಲ ಸ್ವಲ್ಪ ಕಹಿ ಇರುತ್ತೆ, ಕುಡಿಬೋದು. ಅದು ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಹಿಂದೇಟು ಮಾಡ್ತಾರೆ ಅವ್ರು ಕುಡಿಯೋಕ್ಕೆ. ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀವು ಅದನ್ನು ಸೋಸ್ಬಿಟ್ಟು ಕೊಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಇನ್ನೂ ಕುಡಿಬೇಕು ಅನ್ಸುತ್ತೆ. ಎಲ್ಲರೂ ಒಂದು ಕಾಲು ಲೋಟ ಕುಡೀರಿ ಬೆಳಗ್ಗೆ ಸಾಯಂಕಾಲ, ಎಲ್ಲರೂ ಕುಡೀರಿ. ಮನೆಯವರೆಲ್ಲ ಕುಡಿಯೋದ್ರಿಂದ ಕಾಯಿಲೆಯಿಂದನೇ ದೂರ ಇರ್ಬೋದು. ಯಾವ ಕೊರೋನಾ ವೈರಸ್ ಆಗಲಿ ಬೇರೆ ಜ್ವರಗಳಾಗಲಿ ಖಂಡಿತ ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ನಾವು ನಮ್ಮ ಮನೆಗಳಲ್ಲಿ ಕುಡಿತಿರೋದ, ಇದು ನನ್ನ ಅನುಭವದ ಮಾತು ನಿಮ್ಗೆ ಎಲ್ರಿಗೂ ಹೇಳ್ತಿರೋದು. ಧೈರ್ಯವಾಗಿರಿ. ಈ ಥರದ್ದೊಂದು ಗಿಡ ಸಸ್ಯಗಳನ್ನ, ಗಿಡಮೂಲಿಕೆ ಸಸ್ಯಗಳನ್ನ ಖಂಡಿತ ಬೆಳೆಯೋಕ್ಕೆ ಶುರು ಮಾಡಿರಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಕೊರೋನಾ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ಕಾಯಿಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ಬರೋದನ್ನ ಅನುಭವಿಸೋ ಬದಲು ನಾವು ಈಗಲಿಂದನೇ ಒಂದು ರೋಗ ನಿರೋಧಕ ಶಕ್ತಿ ನಮ್ಮಲ್ಲೇ ನಾವು ಜಾಸ್ತಿ ಮಾಡಿಕೊಂಡ್ರೆ ಯಾವ ಕಾಯಿಲೆ ಬಂದರೂ ನಮಗೇನು ಭಯ ಕೂಡ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಒಂದು ಸೇಫ್ಟಿಯಾಗಿರಿ, ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವೇನೆಲ್ಲ ಮಾಡ್ಬೋದು ಅದನ್ನಲ್ಲಿ ಖಂಡಿತ ಮಾಡೋದ್ರಿಂದ ನಾವು ಕೊರೋನಾನ ದೂರ ಮಾಡ್ಬೋದು. ಮತ್ತು ನೀವು ಆಚೆಯಿಂದ ಬರ್ತಿದ್ದಂಗೆ ಸೀದಾ ಒಳಗಡೆ ಬರೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೈ ಕಾಲುಗಳು ತೊಳ್ಕೊಂಡು ಒಂದು ನಿಮಿಷ ನಿಂತಿದ್ದು ಕುಂತಿದ್ದು ಒಳಗಡೆ ಬರ್ರಿ. ಮತ್ತು ಆಚೆ ಹೋಗ್ಬೇಕಾದ್ರೆ ಮಾಸ್ಕ್ ಸೇಫ್ಟಿ ತಗೊಳ್ಳಿ. ಯಾವಾಗಲೂ ಅಷ್ಟೇ, ಮಾಸ್ಕ್ ಇಲ್ದಂಗೆ ಯಾರು ಆಚೆ ಅಂತೂ ಯಾರೂ ಹೋಗ್ಬೇಡ್ರಿ. ಡಿಸ್ಟೆನ್ಸ್ ಮೈಂಟೈನ್ ಮಾಡಿರಿ, ಚೆನ್ನಾಗಿ ಕೈಗಳು ತೊಳ್ಕೊಳ್ಳಿ. ಇದರಿಂದ ನಾವು ಕೊರೋನಾನ ಖಂಡಿತ ದೂರ ಮಾಡ್ಬೋದು. ಇದ್ರ ಬಗ್ಗೆ ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದ್ಸಲ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸತ್ತಿರೋ ಸಂಖ್ಯೆನೇ ಕಮ್ಮಿ, ಗುಣಮುಖ ಆಗಿರೋರೇ ಜಾಸ್ತಿ. ಆದ್ದರಿಂದ ಎಲ್ಲರೂ ಧೈರ್ಯವಾಗಿರ್ರಿ ಮತ್ತು ಸೇಫ್ ಆಗಿರ್ರಿ.